ನಮಸ್ಕಾರ ಸ್ನೇಹಿತರೆ, ದಿಶರ ಬ್ಲಾಗ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತೊಂದು ಸ್ಪೆಷಲ್ ಇದೆ ನಿಮಗೆ, ಈ ವ್ಲಾಗಲ್ಲಿ ಒಂದು ಸರ್ಪ್ರೈಸ್ ಇದೆ. ಏನು ಅಂತ ನಾನು ಹೇಳ್ತೀನಿ. ತುಂಬ ಲಾಂಗ್ ಬ್ಯಾಕ್, ಎಷ್ಟೊಂದಿನಿಂದ ನಾವು ಮನೆಯಿಂದ ಆಚೆನೇ ಹೋಗಿಲ್ಲ, ಆಲ್ಮೋಸ್ಟ್ ಎಕ್ಸಾಸ್ಟ್ ಆಗಿಬಿಟ್ಟಿದ್ವಿ, ಮನೆಯಲ್ಲೇ ಇದ್ದು 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 ಇದ್ದು. ಸೊ ಫೈನಲಿ ವಿ ಡಿಸೈಡೆಡ್ ಟು ಟ್ರಾವೆಲ್. ಎಲ್ಲಾದರೂ ಹೋಗಬೇಕು, ಅಟ್ಲೀಸ್ಟ್ ಒಂದು ದಿನಕ್ಕಾದರೂ ಕೂಡ ನಾವೆಲ್ಲಾದರೂ ಹೋಗಿ ಬರಬೇಕು ಅಂತ ಡಿಸೈಡ್ ಮಾಡಿದ್ವಿ. ಸೊ ಹಾಗಾಗಿನೇ ನಾಳೆ ವಿ ಆರ್ ಟ್ರಾವೆಲಿಂಗ್. ಬಟ್ ಅದಕ್ಕೋಸ್ಕರ ಏನೇನು ಪ್ರಿಪ್ರೇಷನ್ ಆಗಿಲ್ಲ ನಂದು, ಇನ್ನು ಪ್ಯಾಕಿಂಗ್ ಸ್ಟಾರ್ಟ್ ಆಗಬೇಕು. ಟೈಮ್ ಆಲ್ರೆಡಿ ಸಂಜೆ 7:00 ಆಯಿತು. ಹಾಗೆ ಇಲ್ಲಿ ಶಿಶಿರ್ ಫುಲ್ ಎಕ್ಸೈಟ್ ಆಗಿದ್ದಾನೆ. ಟ್ರಾವೆಲಿಂಗ್ ಖುಷಿ ಇದ್ದ ನಿಂಗೆ? ತುಂಬ ಖುಷಿ ಇತ್ತು, ತುಂಬ ಖುಷಿ ಇದ್ದು. ರವೀಶ್ ಆರ್ ಯು ಎಕ್ಸೈಟೆಡ್? ಯೆಸ್ ಆಬ್ವಿಯಸ್ಲಿ, ಟ್ರಾವೆಲ್ ಎನಿವೇರ್ ಎಲ್ಲ. ಓಕೆ ಓಕೆ. ಸೊ ಯಸ್, ಅಂತೂ ಫೈನಲಿ ಒಟ್ಟಿನಲ್ಲಿ ಮನೆಯಿಂದ ಎಲ್ಲಾದರೂ ಒಮ್ಮೆ ಹೋಗಬೇಕು ಅಂತ ಅನ್ಸೋದಕ್ಕೆ ಶುರುವಾಗಿತ್ತು. ಟ್ರಸ್ಟ್ ಮೀ, ಐ ನೋ ಇಟ್ ಈಸ್ ನಾಟ್ ಸೇಫ್, ನಿಜಕ್ಕೂ ಕೂಡ ರಿಸ್ಕಿ ಆಗುತ್ತೆ ಟ್ರಾವೆಲಿಂಗು. ಬಟ್ ಆದರೂ ಕೂಡ ಸೇಫ್ಟಿನ ಸೇಫ್ಟಿ ಎಲ್ಲ ಕನ್ಸರ್ನ್ಸ್ಗಳನ್ನ ಮೈಂಡಲ್ಲಿ ಇಟ್ಕೊಂಡು ತುಂಬ ಕೇರ್ಫುಲ್ಲಾಗಿ ಸಾಧ್ಯವಾದಷ್ಟು ಮಟ್ಟಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೇರ್ಫುಲ್ಲಾಗಿ ಟ್ರಾವೆಲ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಸೇಫ್ಟಿ ಮ್ಯಾಟರ್ಸ್ ಎ ಲಾಟ್. ನೀವು ಎಲ್ಲೇ ಹೋಗಿ ಸೇಫ್ ಆಗಿ ಟ್ರಾವೆಲ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಒಂದು, ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ನಾನು ಸಾಧ್ಯವಾದಷ್ಟು ಮಟ್ಟಿಗೆ ಅವಾಯ್ಡ್ ಮಾಡ್ತೀನಿ. ಹಾಗಾಗಿ ಈ ಸರಿ ವಿ ಡಿಸೈಡೆಡ್ ಟು ಟ್ರಾವೆಲ್ ಬೈ ಕಾರ್ ಓನ್ಲಿ. ಯಾಕೆಂದರೆ ಮೇನಾಗಿ ಏನಾಗುತ್ತೆ ಅಂತಂದರೆ, ಎಲ್ಲೂ ಕೂಡ ಜಾಸ್ತಿ ಸೋಷಿಯಲ್ ಎಕ್ಸ್ಪೋಜರ್ ಇರಲ್ಲ ನಮಗೆ ಕಾರಲ್ಲಿ ಹೋದರೆ. ನಾನು ಇವತ್ತಿನವರೆಗೂ ಕೊರೋನಾ ಸ್ಟಾರ್ಟ್ ಆದಮೇಲೆ ನಾನು ಬಸ್ಸಲ್ಲಾಗಲಿ ಕ್ಯಾಬಲ್ಲಾಗಲಿ ಓಡಾಡಿಲ್ಲ. ಮೇನಾಗಿ ಒಂದೇ ನಡ್ಕೊಂಡು ತಿರುಗಾಡ್ತೀನಿ, ಹತ್ರದಲ್ಲಿ ಎಲ್ಲೇ ಹೋಗೋದಿದ್ರು, ಇಲ್ಲ ಅಂದರೆ ಕಾರಲ್ಲಿ ಹೋಗ್ತೀವಿ. ಸೊ ಓನ್ಲಿ 2 times ಆಚೆ ಹೋಗಿದ್ದು ನಾನು ಅಂತ ಅಂದ್ಕೊಳ್ತೀನಿ ಇಷ್ಟು ದಿನದಲ್ಲಿ. ಆಲ್ಮೋಸ್ಟ್ ಲಾಸ್ಟ್ 2 months ಟೂ ಟೈಮ್ಸ್ ಅಷ್ಟೇ ತೀರ ಅಗತ್ಯ ಇದ್ದಾಗ ನಾನು ಆಚೆ ಹೋಗಿದ್ದೀನಿ, ಬೈ ಕಾರಲ್ಲಿ ಹೋಗಿದ್ವಿ. ಬಟ್ ಅದು ಬಿಟ್ಟು ನಾಳೆನೂ ಕೂಡ ವಿ ಡಿಸೈಡೆಡ್ ಟು ಟ್ರಾವೆಲ್ ಬೈ ಕಾರ್, ಸಾಧ್ಯವಾದಷ್ಟು ಮಟ್ಟಿಗೆ ಸೇಫ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ. ಇನ್ನೊಂದು ಮೇನ್ ಆಗಿ ಸೇಫ್ಟಿ ಪ್ರಿಕಾಷನ್ಸ್ ಏನು ತಗೋಬೇಕಾಗಿರೋದು ಅಂದರೆ ಫುಡ್ಡಲ್ಲಿ. ಫುಡ್ಡಿಗೆ ನಾವು ಎಲ್ಲಾದರೂ ಆಚೆ ಡಿಪೆಂಡೆಂಟ್ ಆಗೋದ್ರ ಬದಲು ನಾನು ಡಿಸೈಡ್ ಮಾಡಿದೆ ನಾನು ಫುಡ್ಡನ್ನು ಪ್ರಿಪೇರ್ ಮಾಡಿ ತೊಗೊಂಡು ಹೋಗ್ತೀನಿ ಅಂತ. ಸೊ ಫುಡ್ಡನ್ನು ಪ್ರಿಪೇರ್ ಮಾಡಿ ತೊಗೊಂಡು ಹೋಗೋದ್ರಿಂದ ನಾವೆಲ್ಲೂ ಕೂಡ ಹೋಟೆಲ್ಗಳಿಗೆಲ್ಲೂ ವಿಸಿಟ್ ಮಾಡೋದು ಬೇಕಾಗಲ್ಲ. ಹಾಗಾಗಿ ಸಾಧ್ಯವಾದಷ್ಟು ಮಟ್ಟಿಗೆ ಫುಡ್ಡನ್ನು ಈಗ ನಾನು ರೆಡಿ ಮಾಡಬೇಕು. ನನಗೆ ಇನ್ನೂ ಕೂಡ ಪ್ರಿಪ್ರೇಷನ್ ಆಗಿಲ್ಲ, ನಾಳೆ ನಾವು ಅರ್ಲಿ ಮಾರ್ನಿಂಗ್ ಹೋಗಿ ಬರಬೇಕು. ಬಟ್ ಸ್ಟಿಲ್ ನನಗೀಗ ರಾತ್ರಿ ಅಡುಗೆ ಆಗಬೇಕು, ನಾಳೆಗೆ ತೊಗೊಂಡು ಹೋಗೋದಕ್ಕೆ ಪ್ರಿಪ್ರೇಷನ್ ಆಗಬೇಕು. ಎವ್ರಿಥಿಂಗ್ ಐ ಹ್ಯಾವ್ ಟು ಪ್ರಿಪೇರ್ ಟುಡೇ ನೈಟ್ ಓನ್ಲಿ. ಮಾಡ್ತೀನಿ ಅಫ್ಕೋರ್ಸ್, ಮಾಡೇ ಮಾಡ್ತೀನಿ. ಆಚೆ ಹೋಗೋದಕ್ಕಾದರೂ ಕೂಡ ನಾನು ಮಾಡ್ತೀನಿ. ಈಗ ಎಕ್ಸಾಸ್ಟೆಡ್ ಇದ್ದೀನಿ, ಬಟ್ ಸ್ಟಿಲ್ ಐ ವಿಲ್ ಡೂ ಇಟ್. ಹಾಗೆ ಫುಡ್ಡು ಮೇನಾಗಿ ನಾವೇ ಪ್ರಿಪೇರ್ ಮಾಡಿ ತೊಗೊಂಡು ಹೋಗೋದು ಅಂತ ಡಿಸೈಡ್ ಮಾಡಿದ್ವಿ. ಇನ್ನೊಂದು, ಹೋಗ್ತಾ ಇರೋ ಡೆಸ್ಟಿನೇಷನ್ ಎಷ್ಟು ಸೇಫ್ ಆಗಿದೆ ಅನ್ನೋದು. ಅಫ್ಕೋರ್ಸ್ ನಾವು ಹೋಗ್ತಾ ಇರೋ ಡೆಸ್ಟಿನೇಷನ್ ಕೂಡ ಸೇಫ್ ಆಗಿದೆ. ಹಾಗಾಗಿ ನಾವು ಇನ್ನೊಂದು, ನಾವು ತುಂಬ ಪ್ಲೇಸಸ್ನ ಟ್ರಾವೆಲ್ ಮಾಡ್ತಾ ಇಲ್ಲ, ಒಂದೇ ಒಂದು ಡೆಸ್ಟಿನೇಷನ್ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಇಟ್ಸ್ ಈಸಿ ಫಾರ್ ಅಸ್ ಟು ಟೇಕ್ ಕೇರ್ ಆಫ್ ಸೇಫ್ಟಿ ಅನ್ನೋ ಥರದಲ್ಲಿ ಅನ್ನಿಸ್ತು. ಹಾಗಾಗಿ ಸೇಫ್ಟಿನ ಎಲ್ಲ ಕನ್ಸರ್ನಲ್ಲಿ ಇಟ್ಕೊಂಡು ಟ್ರಾವೆಲ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಖಂಡಿತವಾಗಿಯೂ ಕೂಡ ನಿಮ್ಮನ್ನು ಕೂಡ ನಾನು ಅಲ್ಲಿಗೆ ಕ್ಯಾಮ್ರಾ ಥ್ರೂ ಕರ್ಕೊಂಡು ಹೋಗ್ತೀನಿ. ಇದೇ ವಿಡಿಯೋಸ್ನ ನೋಡಿ 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 ನಮ್ಮ ಮನೆಯೇ ಸಾಕಷ್ಟು ಬ್ಲಾಗ್ಸ್ಗಳನ್ನು ಲಾಕ್ಡೌನ್ ಪೂರ್ತಿ ನೋಡಿದ್ದೀರಾ. ನನ್ನ ಜೊತೆಗೆ ನಿಮಗೂ ಕೂಡ ಒಂಚೂರಾದರೂ ಒಂದು ದಿನ ಆದರೂ ಚೇಂಜಸ್ ಬೇಕೇ ಬೇಕು. ಸೊ ಹಾಗಾಗಿ ನಿಮ್ಮನ್ನು ಕೂಡ ಕ್ಯಾಮ್ರಾ ಥ್ರೂ ಕರ್ಕೊಂಡು ಹೋಗ್ತೀನಿ, ಸಾಧ್ಯವಾದಷ್ಟು ವಿಡಿಯೋನ ರೆಕಾರ್ಡ್ ಮಾಡ್ಕೊಂಡು ಬರ್ತೀನಿ. ಹಾಗೆ ಅಷ್ಟೇ ಇವತ್ತಿನ ಅಪ್ಡೇಟ್ಸು. ಈಗ ನನ್ನ ಫಸ್ಟ್ ಕೆಲಸ ಆಚೆ ಹೋಗಿ ಬರೋದು, ಕೆಲವೊಂದೆರಡು ಥಿಂಗ್ಸ್ಗಳನ್ನ ತರೋದಕ್ಕಿದೆ. ಫಸ್ಟ್ ಅದನ್ನ ತೊಗೊಂಡು ಬರ್ತೀನಿ, ಮನೇಲಿ ಪ್ಯಾಕಿಂಗ್ ಆಮೇಲೆ ಕೂಡ ಮಾಡ್ಕೋಬಹುದು. ಆಚೆ ಹೋಗಿ ಬರೋದು ಲೇಟ್ ಆಗಿಬಿಟ್ರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಎಲ್ಲೇ ಹೋಗೋದಿದ್ರು ಕೂಡ ಹ್ಯಾಂಡ್ ಸ್ಯಾನಿಟೈಸರ್ ಅಂತೂ ಬೇಕೇ ಬೇಕು. ಅದಿಲ್ಲದೆ ಅಂತೂ ನಾವು ಹೋಗೋದು ಸಾಧ್ಯವೇ ಇಲ್ಲ ಈ ಸಿಚುವೇಷನ್ನಲ್ಲಿ. ಸೊ ಹಾಗಾಗಿ ಹ್ಯಾಂಡ್ ಸ್ಯಾನಿಟೈಸರ್ ತರಬೇಕು, ಅದ್ರ ಜೊತೆಗೆ ಇನ್ನು ಕೆಲವು ಸ್ಮಾಲ್ ಸ್ಮಾಲ್ ಥಿಂಗ್ಸ್ಗಳನ್ನ ತರಬೇಕು. ಬೇಗ ಹೋಗಿ ತೊಗೊಂಡು ಬರ್ತೀನಿ, ವಾಪಸ್ ಬಂದ ಮೇಲೆ ಪ್ಯಾಕಿಂಗನ್ನು ಸ್ಟಾರ್ಟ್ ಮಾಡ್ತೀನಿ. ಎಲ್ಲೇ ಹೋಗಲಿ ಮಾಸ್ಕ್ ಅಂತೂ ಬೇಕೇ ಬೇಕು, ಮಾಸ್ಕ್ ಬಿಟ್ಟಂತೂ ಹೋಗೋಕ್ಕೆ ಚಾನ್ಸೇ ಇಲ್ಲ. ವಾಪಸ್ ಬಂದೆ, ಅರ್ಜೆಂಟ್ ಏನಾದ್ರು ಹೋಗ್ಬೇಕು, ಅರ್ಜೆಂಟ್ ಏನಾದ್ರು ಮಾಡಬೇಕು ಅಂದರೆ ಏನೋ ಒಂದು ಕಲಿಯಾಗಿರುತ್ತೆ. ನಂಗೆ ಓದಿ ಇಷ್ಟೇ ಕಲಿಯಾಗಿ ಹೋಗಿತ್ತು. ನಾಳೆ ಚಪಾತಿ ಮತ್ತು ಟೊಮೆಟೊ ಬಜ್ಜಿ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ, ಅದಾದರೆ ಇವತ್ತೇ ಮಾಡಿಡ್ಬೋದು, ಹಾಳಾಗಲ್ಲ ಅನ್ನೋದಕ್ಕೋಸ್ಕರ. ಸೊ ರಾತ್ರಿನೇ ಮಾಡಿಟ್ಕೋಬೋದು, ಬೆಳಿಗ್ಗೆ ಇದ್ದು ಮತ್ತೆ ದಡಬಡ ಕಿಚನಲ್ಲಿ ಸೌಂಡ್ ಮಾಡಿದ್ರೆ ಪಾಪ ಅಕ್ಕಪಕ್ಕದವ್ರಿಗೂ ಕೂಡ ಎಚ್ಚರ ಆಗುತ್ತೆ. ಅದಕ್ಕೋಸ್ಕರ ಚಪಾತಿ ಟೊಮೆಟೊ ಬಜ್ಜಿನ ರಾತ್ರಿನೇ ರೆಡಿ ಮಾಡಿರ್ತೀನಿ. ಗೋಧಿ ಹಿಟ್ಟು ಕಲಿ ಹೋಗಿತ್ತು ಅಂತ ಆಚೆ ಹೋಗಿ ಬಂದೆ, ಮತ್ತೆ ಕೈ ಕಲ್ಲು ಹೊಡಿತೀನಿ, ಪ್ಯಾಕಿಂಗ್ ಶುರು ಮಾಡ್ತೀನಿ.
ಎಲ್ಲಕ್ಕಿಂತ ಮುಂಚೆಗೆ ಚೆನ್ನಾಗಿನೇ ಬಂದೆ, ಯಾಕಂದ್ರೆ ಮಕ್ಕಳಿಗೆ ಊಟ ರೆಡಿ ಆಗ್ಬೇಕು, ಅದಾದ ಮೇಲೆ ಪ್ಯಾಕಿಂಗ್ ಮಾಡಿದ್ರಾಯ್ತು ಅಂತ. ಯಾಕಂದ್ರೆ ಏನಾಗುತ್ತೆ ಗೊತ್ತಾ, ಎಲ್ಲೇ ಹೊರಡ್ಲಿ ನಾನು ರಾತ್ರಿ ಎಷ್ಟೊತ್ತಾದ್ರೂ ಕೂಡ ಮುಗಿಸಲ್ಲ. ಇವತ್ತಿರೋದ್ರಲ್ಲಿ ಫ್ರಿಜ್ ಕ್ಲೀನಿಂಗ್ ಕೆಲಸ ಒಂದಿದ್ದು ಇಲ್ಲ, ಫ್ರಿಜ್ ಆಫ್ ಮಾಡಿ ಹೋಗ್ಬೇಕಾದಾಗತ್ತೆ ಇಲ್ಲ, ಹಾಗಾಗಿ ಫ್ರಿಜ್ ಕ್ಲೀನಿಂಗ್ ಒಂದಿದ್ದ ಇಲ್ಲ ಅಂದ್ರೆ ಎಲ್ಲೇ ಹೋಗ್ಲಿ. ಹಿಂದಿನ ದಿನ ರಾತ್ರಿ ನಾನು 10 ಗಂಟೆ ಅಲ್ಲ 11 ಗಂಟೆ ಆದ್ರೂ ಮಲಗಲ್ಲ, ನನಗೆ ಯೂಟ್ಯೂಬ್ ಕೆಲಸ ಮುಗಿಸ್ಬೇಕಿರತ್ತೆ, ಅದ್ ಬಿಟ್ಟು ಎಲ್ಲ ಚಿಕ್ಕ ಪುಟ್ಟ ಕೆಲಸ, ಡಸ್ಟ್ ಬಿನ್ ಕ್ಲೀನ್ ಮಾಡೋದು, ಇಲ್ಲ ಇರೋ ಬರೋದನ್ನೆಲ್ಲ ಮುಗಿಸೋದು. ಸೊ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಕೊಳ್ತೀನಿ, ಹೆಂಗಸ್ರ ಕೆಲಸ ಹೆಂಗಸ್ರಿಗೆ ಅರ್ಥ ಆಗುತ್ತೆ ಅಂತಾರೆ. ಕೆಲವೊಂದು ಕೆಲಸಗಳು ನಿಜವಾಗ್ಲೂ ಹಾಗೇನೆ, ಚಿಕ್ಕ ಪುಟ್ಟ ಇರೋದನ್ನ ಮುಗಿಸ್ಬೇಕು, ಡಸ್ಟ್ ಬಿನ್ ಕ್ಲೀನ್ ಮಾಡಬೇಕು, ಎಲ್ಲ ಕೂಡ ನೀಟಾಗಿದೆಯಾ ಅಂತ ನೋಡಬೇಕು. ಎಲ್ಲೇ ಹೋಗೋದಿದ್ರೆ ನೀವು ಒಂದು ದಿನಕ್ಕೆ ಬಿಟ್ಟು ಹೋಗಿ ಇಲ್ಲ ಒಂದು 10 ಅವರ್ಸ್ಗೇನೆ ಬಿಟ್ಟು ಹೋಗಿ, ಏನಾಗುತ್ತೆ ಅಂತಂದರೆ ಸ್ವಲ್ಪ ಕೆಲವೊಂದಿಷ್ಟು ಪ್ರೀಡಿಫೈನ್ಡ್ ಕೆಲಸಗಳು ನಮ್ಗೆ ಇದ್ದೇನೆ ಇರುತ್ತೆ. ಸೊ ಯಾವಾಗಲೂ ನಮ್ಮನೇಲಿ ನೀವು 8 ಗಂಟೆ ಆದರೂ ಮಲಗಲಿಕ್ಕಿಲ್ಲ ಹಿಂದಿನ ದಿನ ರಾತ್ರಿ ಅಂತ ನಾನು ಬಯಸ್ಕೊಡ್ತೀನಿ, ಬೆಳಿಗ್ಗೆ ಬೇಗ ಹೇಳೋದಕ್ಕಿರುತ್ತೆ ಅಂತ. ಸೊ ಈ ಸರಿ ನಾನು ಆ ರೀತಿ ಮೆಸ್ಅಪ್ ಮಾಡಿಕೊಳ್ಳದೆ ಬೇಗನೆ ಎಲ್ಲ ಕೆಲಸ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಟೈಮಿಗೆ ಎಷ್ಟು ಗೊತ್ತಾ, 8:10 ಆಯಿತು ಊಟ ಮಾಡೋದಕ್ಕೆ, ಅನ್ನ ಕುಕ್ಕರ್ ಇಟ್ಟಿದ್ದೀನಿ, 8:10 ಆಯಿತು 8:30ರೊಳಗಡೆ ಚಪಾತಿ ಪಲ್ಯ ಮಾಡಿ ಮುಗಿಸ್ತೀನಿ, 8:30ರಿಂದ 9 ಗಂಟೆ ಒಳಗಡೆ ಪ್ಯಾಕಿಂಗ್ ಮುಗಿಸ್ತೀನಿ. ಇದಿಷ್ಟು ನನ್ನ ಪ್ಲ್ಯಾನ್ಸು. 9 ಗಂಟೆಯಿಂದ 10 ಗಂಟೆ ಒಳಗಡೆ ನನ್ನ ಯೂಟ್ಯೂಬ್ ಕೆಲಸಗಳನ್ನ ಮುಗಿಸ್ತೀನಿ. ಐ ಹೋಪ್ ಎವ್ರಿಥಿಂಗ್ ವಿಲ್ ಗೆಟ್ ಟು ಇನ್ ಟೈಮ್. ಟೈಮಲ್ಲಿ ಆದರೆ ಸಾಕು, ನಿಮ್ಗೆ ಅರ್ಥ ಆಗಿರ್ಬೋದು ಯಾವ ರೇಂಜಿನ ಪ್ರೆಷರ್ ನನ್ನ ಮೇಲೆ ಇರುತ್ತೆ ಎಲ್ಲಾದರೂ ಹೋಗಬೇಕು ಅಂತ. ಟೈಮಿಂದ 8:05 ಇದೆ ಆಲ್ರೆಡಿ. ನಾನು ಚಪಾತಿ ಹಿಟ್ಟನ್ನು ರೆಡಿ ಮಾಡಿಟ್ಟಿದ್ದೀನಿ, ಅನ್ನ ಕುಕ್ಕರಲ್ಲಿ ಆಗ್ತಾಯಿದೆ. ಟೊಮೆಟೊ ಗೊಜ್ಜಿಗೆ ಟೊಮೆಟೊ ಈರುಳ್ಳಿ ಎಲ್ಲ ಕೂಡ ಹೆಚ್ಚಾಯಿತು, ಈಗ ಪಟಾಪಟ್ ಅಂತ ರೆಡಿ ಮಾಡ್ತೀನಿ. ಟೈಮ್ ಈಗ 8:30 5 ನಿಮಿಷ ಆಯಿತು, 5 ಮಿನಿಟ್ಸ್ ಲೇಟ್, ಬಟ್ ದ್ಯಾಟ್ಸ್ ಕಂಪ್ಲೀಟ್ಲಿ ಓಕೆ. ಟೊಮೆಟೊ ಗೊಜ್ಜು ಕೂಡ ರೆಡಿ ಆಯಿತು, ಹಾಗೆ ಅದರ ಜೊತೆಗೆ ಚಪಾತಿ ಕೂಡ ಮಾಡಿ ಆರೋದಕ್ಕಿಟ್ಟಿದ್ದೀನಿ. ಸ್ವಲ್ಪ ನೀಟಾಗಿ ಆರ್ಕೊಂಡ್ರೆ ಆಮೇಲೆ ಇದನ್ನ ಪ್ಯಾಕ್ ಮಾಡ್ಬೋದು. ಟೊಮೆಟೊ ಗೊಜ್ಜನ್ನು ಬೆಳಗ್ಗೆ ಬೇಕಂದರೆ ಇನ್ನೊಮ್ಮೆ ಬಿಸಿ ಮಾಡಿ ಪ್ಯಾಕ್ ಮಾಡ್ತೀನಿ. ಒಟ್ಟಿನಲ್ಲಿ ಆಲ್ಮೋಸ್ಟ್ ಕೆಲಸಗಳೆಲ್ಲ ಕೂಡ ಮುಗೀತು, ಸಿಂಕಲೇನು 2 ಪಾತ್ರೆ ಇರೋದಷ್ಟೇ. ಹಾಗೆ ನೀರನ್ನು ಕೂಡ ಕಾಯಿಸಿಟ್ಟಿದ್ದೀನಿ. ನೀರನ್ನು ಕುಡಿಯೋದಕ್ಕೆ, ಕೈ ತೊಳೆಯೋದಕ್ಕೆ, ಎಲ್ಲದಕ್ಕೂ ಸೇರಿ ಸರಿ ಎಕ್ಸ್ಟ್ರಾನೇ ತುಂಬ ನೀರನ್ನು ತೊಗೊಂಡೋಗ್ಬೇಕಾಗತ್ತೆ, ಯಾಕೆಂದರೆ ಕೈ ತೊಳೆಯೋದಕ್ಕೂ ಕೂಡ ನೀರು ಬೇಕು. ಅದೆಷ್ಟು ಸರಿ ನಾಳೆ ಹೋಗಿ ರೀಚ್ ಆಗೋಷ್ಟರಲ್ಲಿ ಕೈ ತೊಳಿತೀವೋ ನಮಗೆ ಗೊತ್ತಿಲ್ಲ. ಹಾಗೆ ಮಕ್ಕಳು ಊಟ ಮಾಡ್ತಾಯಿದ್ದಾರೆ, ನಂದು ಕೂಡ ಇನ್ನು ಊಟ ಆಗಬೇಕು. ಹಾಗೆ ಊಟ ಮಾಡಿ ಮತ್ತೆ ವಾಪಸ್ಸು ಪ್ಯಾಕಿಂಗನ್ನು ಸ್ಟಾರ್ಟ್ ಮಾಡ್ತೀನಿ. ಪರವಾಗಿಲ್ಲ, ಹೆಂಗೂ 15 ಮಿನಿಟ್ಸ್ ಪ್ಯಾಕಿಂಗಿಗೆ ಸಾಕು. ಊಟ ಮುಗಿಸಿ 9:00 ಪ್ಯಾಕಿಂಗ್ ಶುರು ಮಾಡಿದ್ರು ಕೂಡ 9:15 ಮುಗಿಬಹುದು ಅಂದ್ಕೋತೀನಿ. ಫೈನಲಿ ಪ್ಯಾಕಿಂಗ್ ಕೂಡ ರೆಡಿ ಆಯಿತು. ಇದು 2 ಬ್ಯಾಗು, 4 ಜನರಿಂದ ಸೇರಿ 2 ಬ್ಯಾಗು, ಜೊತೆಗೆ ಚಾರ್ಜರ್ಸು, ಕಾರಲ್ಲಿ ಕೂತ್ಕೊಂಡು ಹೋಗೋದಕ್ಕೆ 2 ಪಿಲ್ಲೋ, ಸ್ಯಾನಿಟೈಸೇಷನಿಗೆ, ಹಾಗೆ ನೆಕ್ಸ್ಟು ಇದೇನೆಂದರೆ ಟ್ರೈಪಾಡ್ ಬ್ಯಾಗು ಕೂಡ ಕ್ಯಾರಿ ಮಾಡ್ತೀನಿ ಸಮ ಹೇಗಾದರೂ, ಇಲ್ಲಾಂದರೆ ವಿಡಿಯೋ ತುಂಬ ಶೆಕ್ಕಿ ಬಂದುಬಿಡುತ್ತೆ ಎಲ್ಲ ಕಡೆಗೆ. ಸೊ ವಿಲ್ ಕ್ಯಾರಿ ಸಮೌ. ಹಾಗೆ ನಾಳೆ ಹಾಕ್ಕೊಂಡು ಹೋಗೋದಕ್ಕೆ ಡ್ರೆಸ್ ಕೂಡ ರೆಡಿಯಾಗಿಟ್ಟಿದ್ದೀನಿ. ಈ ಡ್ರೆಸ್ಸಿನೂ ಕೂಡ ಹಾಕೇ ಇಲ್ಲ ಅಂತಿದ್ರಲ್ಲ, ಸೊ ಫೈನಲಿ ನಾನು ನಾಳೆ ಈ ಡ್ರೆಸ್ಸನ್ನು ಹಾಕೋಣ ಅಂತ ಅಂದ್ಕೊಂಡೆ. ಹಾಗೆ ಇನ್ನೊಂದು ಎಂಪ್ಟಿ ಬ್ಯಾಗು, ಇದರಲ್ಲಿ ನಾಳೆ ಫುಡ್ಡನ್ನೆಲ್ಲ ಪ್ಯಾಕ್ ಮಾಡ್ತೀನಿ, ವಾಟರ್ ಬಾಟಲ್ಸು, ಫುಡ್ಡು ಪ್ಲಸ್ ಫ್ರೂಟ್ಸು ಎಲ್ಲ ಪ್ಯಾಕಿಂಗ್ ಡನ್. ಈಗ ಕೊನೆ ಇದಾಗಿ ಉಳಿದಿರೋದು ಒಂದೇ ಕೆಲಸ. ಕೊನೆ ಕೆಲಸ ಏನಂದರೆ ಗಿಡಗಳಿಗೆಲ್ಲ ನೀರು ಹಾಕೋದು. ಬೆಳಿಗ್ಗೆ ಮರ್ತು ಹೋಗ್ಬಿಟ್ರೆ ಮತ್ತೆ ವಾಪಸ್ಸು ಬರೋಷ್ಟೊತ್ತಿಗೆ ಗಿಡಗಳ ಮುಖ ನೋಡೋದಕ್ಕಾಗಲ್ಲ, ಹಾಗಾಗಿ ಎಲ್ಲ ಗಿಡಗಳಿಗೂ ಕೂಡ ಒಂದು ಸ್ವಲ್ಪ ನೀರೋದು ಹಾಕ್ತೀನಿ. ಅದಾದಮೇಲೆ ಇನ್ನೇನು ಕೂಡ ಜಾಸ್ತಿ ಕೆಲಸ ಇಲ್ಲ. ರಾತ್ರಿ ನೀರು ಹಾಕಬಾರ್ದು ಅಂತಾರೆ ಗಿಡಗಳಿಗೆ, ಬೆಳಿಗ್ಗೆ ಹಾಕಬೇಕು ಅಂತ, ಬಟ್ ಬೆಳಿಗ್ಗೆ ಮಿಸ್ ಆಗೋದು ಬೇಡ ಅನ್ನೋದಕ್ಕೋಸ್ಕರ ನಾನು ಇವಾಗ ರಾತ್ರಿನೇ ಹಾಕಿದ್ದೀನಿ. ಇಲ್ಲಾಂದರೆ ಯಾವಾಗಲೂ ಕೂಡ ಗಿಡಕ್ಕೆ ಬೆಳಿಗ್ಗೆ ನೀರು ಹಾಕೋದೇನೆ ಬೆಸ್ಟ್ ಆಪ್ಷನ್ನು.
ಹಾಗೆ ಈ ವಿಡಿಯೋನು ಕೂಡ ನಾನು ಇಲ್ಲಿಗೇ ಮುಗಿಸ್ತೀನಿ. ನನ್ನ ಪ್ರಿಪ್ರೇಷನ್ ಎಲ್ಲ ಕೂಡ ಟ್ರಾವೆಲ್ ಪ್ರಿಪ್ರೇಷನ್ ರೆಡಿ ಆಯಿತು. ಸೊ ಸೇಫ್ ಆಗಿನೇ ಟ್ರಾವೆಲ್ ಮಾಡ್ತೀವಿ, ಡೋಂಟ್ ವರಿ. ಆದರೆ ನಾವು ಯಾವ ಪ್ಲೇಸ್ಗೆ ಹೋಗ್ತಿರ್ಬೋದು ಅಂತ ನೀವು ಗೆಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾಳಿನ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ನಾವು ಎಲ್ಲಿಗೆ ಹೋಗಿದ್ವಿ ಅನ್ನೋದು. ಸೊ ವೇಟ್ ಆ್ಯಂಡ್ ವಾಚ್. ಸಾಕಷ್ಟು ನಿಮಗೆ ಏನು ಹೇಳಿ ಎಕ್ಸೈಟಿಂಗ್ ವಿಡಿಯೋ, ನೆಕ್ಸ್ಟ್ ವಿಡಿಯೋ ಏನಿದೆ ತುಂಬಾ ಎಕ್ಸೈಟಿಂಗ್ ವಿಡಿಯೋ. ಖಂಡಿತವಾಗಿಯೂ ಕೂಡ ದಿಶರ ಬ್ಲಾಗ್ಸ್ನ ನೋಡ್ತಾ ಇರಿ, ಹಾಗೆ ಇಷ್ಟ ಆಗಿರೋ ವಿಡಿಯೋನ ಲೈಕ್ ಮಾಡ್ತಾ ಇರಿ, ಶೇರ್ ಮಾಡ್ತಾ ಇರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದ.